ಏನು ಅಂತ ತಾವು ಇನ್ಫಾರ್ಮೇಶನ್ ಕೊಟ್ಟು ನಮ್ಗೆ ಸಿದ್ದರಾಮಯ್ಯನವರು ಸರ್ಕಾರನ ಅಲಿಗೇಷನ್ ಮಾಡಿರೋದು ಪೇಪರಿನ ವರದಿಯ ಮೇಲೆ ಯಾವ್ದೋ ಒಂದ್ ಪೇಪರ್ ಇಲ್ದೆ ಇದ್ದಿದ್ರು ಸುಳ್ಳೇ ಹೇಳ್ತಿರುತ್ತಲ್ಲ ಅದ್ರ ಮೇಲೆ ವರದಿ ಮಾಡಿರೋದು. ನಿನ್ನೆನೂ ನಾವು ಕ್ಲಿಯರ್ ಆಗಿ ಹೇಳಿದೀವಿ, ಈ ಸಲ ನಮ್ಮ ಕಾನ್ಸಂಟ್ರೇಷನ್ ಫಸ್ಟ್ ಇಂಪಾರ್ಟೆನ್ಸ್ ಮಕ್ಕಳು ಶಾಲೆಗೆ ಬರುವಂತದ್ದು ಶಿಕ್ಷಣಕ್ಕೆ. ಆ ಶಿಕ್ಷಣದ ಗುಣಮಟ್ಟ ಅವರ 5 ವರ್ಷದ ಟೈಮಲ್ಲಿ ಎಷ್ಟು ಜನ ಅತಿಥಿ ಶಿಕ್ಷಕ ಅಂತ ತಾಂಡಿದ್ದಾರೆ, ಎಷ್ಟು ಜನ ಟೀಚರ್ಸ್ ರಿಕ್ರೂಟ್ ಮಾಡಿದ್ದಾರೆ, ಎಷ್ಟು ಹೊಸ ರೂಮ್ ಕೊಟ್ಟಿದ್ದಾರೆ ಅದನ್ನ ಹೇಳಿ. ಪೂರ್ತಿ ಸಾಕ್ಷಿನ ಬಗ್ಗೆ ಮಾತಾಡಿದಂಥ ಸಿದ್ದರಾಮಯ್ಯನವರು ಅವರ ಕಾಲದಲ್ಲಿ ಕ್ವಾಲಿಟಿ ಎಜುಕೇಷನ್ ಮಕ್ಕಳು ಶಾಲೆಗೆ ಬರೋದು ಪಾಠ ಕಲಿಯೋಕ್ಕೆ ಅಭ್ಯಾಸ ಮಾಡೋಕ್ಕೆ ಅಂತನೋ ಶೂ ಸಾಕ್ಸಕ್ಕೆ ಹಾಕೊಂಡು ಹೋಗೋಕ್ಕೆ ಅಂತನೋ ಅವ್ರು ಹೇಳಿದ್ರು. ಹೇಳಿದ್ರು ಬಿಡ್ರಪ್ಪ, ಅವರ ಕಾಲದಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ನಾನು ಜಾಸ್ತಿ ಮಾಡ್ತೀನಿ, ನನ್ನ ಒಳ್ಳೆಯ ಶಾಲೆ ಏನು ಮಾಡ್ತೀನಿ ಅನ್ನೋದಕ್ಕೆ ಎಷ್ಟು ಕೊಟ್ಟಿದ್ದಾರೆ. ಕಲಿಕಾ ಚೇತರಿಕೆ ಒಂದಕ್ಕೆ ಸುಮಾರು 156 ಕೋಟಿ ಸರ್ಕಾರ ಖರ್ಚು ಮಾಡ್ತಿದೆ. ಶೂ ಅಂಡ್ ಸಾಕ್ಸ್ ಅಷ್ಟು ಬೇಕಾದಿಲ್ಲ ನಮಗೆ, ಆದರೆ ನಾವು ಇಂಪಾರ್ಟೆನ್ಸ್ ಅದು ಕೊಟ್ಟು ಬಳಿಕ ನಾನು ನಿನ್ನೆನೂ ಹೇಳಿದ್ದೀನಿ ಸೈಕಲ್ ಬಗ್ಗೆ, ನಾವು ಶೂ ಸಾಕ್ಸ್ ಬಗ್ಗೆ ಈಗ ನಿರ್ಣಯ ತಗೊಂಡಿಲ್ಲ, ನಾವು ಇಲ್ಲ ಅಂತ ನಾವೆಲ್ಲೂ ಹೇಳಿಲ್ಲ. ಸಿದ್ದರಾಮಯ್ಯನವರು 100 ಸುಳ್ಳು ಹೇಳಿದ್ರಲ್ಲ, 201 ಸುಳ್ಳು ಅಷ್ಟೇ. ಅವ್ರದ್ದು ಕೊಟ್ಟಂತ ಆ ಕಾಲ ಕಂಪೇರ್ ಮಾಡಿಕೊಡ್ಲಿ ಅವರು ವೈಟ್ ಪೇಪರ್ ತರಲಿ. ಅವ್ರ ಕಾಲದಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಸ್ಕೆಚ್ ಮಾಡ್ತಿದ್ವಿ, ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ನಾವೆಷ್ಟು ಮಾಡಿದ್ವಿ ಇಂಥ ಕೊರೋನಾ ಅಂತ ಮಹಾಮಾರಿಯ ಟೈಮಲ್ಲೂ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಕೊಟ್ಟಿದ್ದೀವಿ. ಅವ್ರ ಕಾಲದಲ್ಲಿ ಅತಿಥಿ ಶಿಕ್ಷಕರು ಎಷ್ಟು ಜಾಸ್ತಿ ಮಾಡಿದ್ರು ಹೇಳಿ, ಶಿಕ್ಷಕರ ಎಷ್ಟು ಜನ ತಗೊಂಡಿದ್ರು ಹೇಳಿ. ಶೂ ಸಾಕ್ಷಿ ಇಲ್ಲ ಅಂತ ನಾವೆಲ್ಲೂ ಗೌರ್ಮೆಂಟ್ ಕಡೆಯಿಂದ ಹೇಳಿಲ್ಲ. ನಮ್ಮ ಪ್ರಾಮುಖ್ಯತೆ ಈ ಸಲ ಕೊರೋನಾ ಎನ್ನ ಕಾರಣಕ್ಕೋಸ್ಕರ, ಅತಿ ಮಳೆ ಹೆಚ್ಚಾದ ಎನ್ನ ಕಾರಣಕ್ಕೋಸ್ಕರ ಅನೇಕ ಕೊಠಡಿಗಳು ಬಿಟ್ಟಿವೆ, ಬಿದ್ದೋಗ್ತಿವೆ, ಮಕ್ಕಳು ಕೂರಕ್ಕಾಗ್ತಿಲ್ಲ ಅಂತೇಳಿ ತಾವುಗಳು ಸಹಿತ ಬೇಕಾದ ಕಡೆ ವರದಿ ಮಾಡಿದಾರ. ಈ ಸಲ 7,000 ಕೊಠಡಿಗಳನ್ನ, ಅಗೇನ್ ಇದು ಇತಿಹಾಸ. ಅತಿಥಿ ಶಿಕ್ಷಕರನ್ನು ಪ್ರತಿ ಸಲಿ ಸಿದ್ದರಾಮಯ್ಯನವರ ಕಾಲದಲ್ಲಿ ಯಾವತ್ತು ಕೊಟ್ಟಿದ್ರು? ಡಿಸೆಂಬರಲ್ಲಿ, ಜನವರಿಯಲ್ಲಿ ಶಾಲೆ ಕ್ಲೋಸ್ ಆಗುವಾಗ ಕೊಡ್ತಿದ್ರು. ನಾವು ಈ ಸಲ ದ ಡೇ ಒನ್ ನಮ್ಮ ಇವತ್ತಿನ ವರದಿ ಈ 3 ಜಿಲ್ಲೆಯಲ್ಲೂ ಮೋರ್ ದೆನ್ 85% ಡಿಸ್ಟ್ರಿಬ್ಯೂಟ್ ಮಕ್ಕಳಿಗೆ ಆಗಿದೆ. 85% ಆಗಿದೆ ಆವರೇಜಲ್ಲಿ. ಒಂದ್ ಕಡೆ 73% ಆಗಿರ್ಬೋದು, ಇನ್ನೊಂದು ಕಡೆ 99% ಆಗಿದೆ. ಆವರೇಜಲ್ಲಿ ಮೋರ್ ದೆನ್ 85% ಡಿಸ್ಟ್ರಿಬ್ಯೂಟ್ ಆಗಿದೆ. ತಮ್ಮ ಇನ್ಫಾರ್ಮೇಶನ್ ಯಾವ ಬೇಸಿತ್ತು ನನಗೆ.